ವಾರದ ಬಳಿಕ ಮರಳಿ ಬಂದ ಗಜಪಡೆ. ಚನ್ನಪಟ್ಟಣ ತಾಲೂಕಿನ ರೈತರಿಗೆ ಸಿಗದ ನೆಮ್ಮದಿ, ಅಪಾರ ಪ್ರಮಾಣದ ಆಸ್ತಿನಾಶ. ನಮಸ್ಕಾರ ಸ್ನೇಹಿತರೆ, ಪರ್ವ ಡಿಜಿಟಲ್ಗೆ ಸ್ವಾಗತ. ವಾರದ ಹಿಂದಷ್ಟೇ ಚನ್ನಪಟ್ಟಣ ತಾಲೂಕಿನ ಕೆಲವೆಡೆಗೆ 12 ಆನೆಗಳ ಹಿಂಡು ಆಗಮಿಸಿ ಸಾಕಷ್ಟು ಹಾನಿ ಮಾಡಿತ್ತು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಹಸದಿಂದ ವಾಪಸ್ ಆಗಿದ್ದ ಗಜಪಡೆ ಬುಧವಾರ ಬೆಳಗ್ಗೆ ತಾಲೂಕಿನ ಬ್ರಹ್ಮಣಿಪುರ ಕೆರೆಯಲ್ಲಿ ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಭೀತಿಯುಂಟು ಮಾಡಿವೆ. ಕನಕಪುರ ತಾಲೂಕಿನ ಕಬ್ಬಾಳು ತೆಂಗಿನಕಲ್ಲು ಅರಣ್ಯದ ಮೂಲಕ ಬ್ರಹ್ಮಣಿಪುರ ಕೆರೆಗೆ ಆಗಮಿಸಿ ಬೀಡಿ ಬಿಟ್ಟಿರುವ 4 ಆನೆಗಳ ಬಗ್ಗೆ ಮಾಹಿತಿ ತಿಳಿದ ACF ಪುಟ್ಟಮ್ಮ ಚನ್ನಪಟ್ಟಣ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಆನೆಗಳು ಕೆರೆಯಿಂದ ಹೊರಬರದಂತೆ ಕ್ರಮ ಕೈಗೊಂಡಿದ್ದಾರೆ. DCF ರಾಮಕೃಷ್ಣಪ್ಪ ಮಾರ್ಗದರ್ಶನದಲ್ಲಿ EPF ತಂಡ ಹಾಗೂ ಸಿಬ್ಬಂದಿಯೊಂದಿಗೆ ರಾತ್ರಿ ಕಾರ್ಯಾಚರಣೆ ನಡೆಸಿ ಕಬ್ಬಾಳು ಅರಣ್ಯದ ಮೂಲಕ ಕೊಳ್ಳೆಗಾಲ ಉಪವಲಯದ ಕಾವೇರಿ ವನ್ಯಜೀವಿ ಧಾಮಕ್ಕೆ ಅಟ್ಟಲಾಗುವುದೆಂದು ಕಾರ್ಯಾಚರಣೆ ನೇತೃತ್ವ ವಹಿಸಿರುವ ಚನ್ನಪಟ್ಟಣ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ ಮಾಹಿತಿ ನೀಡಿದ್ದಾರೆ. ಕಳೆದ ವಾರವಷ್ಟೇ 12 ಹೆಚ್ಚು ಆನೆಗಳನ್ನು ಕಾವೇರಿ ವನ್ಯಜೀವಿ ಧಾಮಕ್ಕೆ ಓಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು.